ಸುದ್ದಿಗೆ ಸ್ವಾಗತ ನಾನು ಅರುಣ ಸಂಘರ್ಷ ವಾಹಿನಿಯ ಎಲ್ಲ ವೀಕ್ಷಕರಿಗೂ ವಿಶ್ವ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ಬೆಳಗಾವಿ ಜಿಲ್ಲೆಯ ಪಂತ್ವಾಳೆಕುಂದ್ರಿಯ ಶಿವಾಲಯದಲ್ಲಿ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಶ್ರೀ ಮಲಗೌಡ ಜಿ ಪಾಟೀಲ್ ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು ಇದನ್ನ ತುಂಬಾ ಅರ್ಥಪೂರ್ಣವಾಗಿ ಇಂದು ಆಚರಿಸಿದರು ಯೋಗ ಅಂದರೆ ಉತ್ತಮ ಆರೋಗ್ಯ ಅಂದರೆ ತಪ್ಪಾಗಲಾರದು ಯೋಗದಿಂದ ರೋಗ ನಿವಾರಣೆ ಎಂಬ ಮಾತು ಎಲ್ಲೆಡೆ ಬರುತ್ತಿದೆ ನಮ್ಮ ದೇಹದ ಕಣ್ಣು ಮೂಗು ಕಿವಿ ಉಸಿರಾಟ ಕೈಕಾಲು ಉದರ ಹೃದಯ ಸೇರಿದಂತೆ ದೇಹದ ಎಲ್ಲ ಭಾಗಗಳಿಗೂ ಒಂದೊಂದು ಆಸನದಿಂದ ಹಲವಾರು ರೀತಿಯ ಅನುಕೂಲಗಳಿವೆ ಅಷ್ಟೇ ಅಲ್ಲ ಮಹಿಳೆಯರ ಮುಖದಲ್ಲಿ ಸದೃಢ ಕಾಂತಿ ಮೂಡಿಸುವ ಶಕ್ತಿ ಕೂಡ ಯೋಗದಿಂದಲೇ ಸಿಗುತ್ತದೆ ಯೋಗ ಮತ್ತು ಆಸನಗಳು ಅದರ ರೀತಿ ನೀತಿ ಉಪಯೋಗ ಹೇಳಲು ಕೇವಲ ಒಂದು ದಿನ ತಿಂಗಳು ಸಾಲದು ಬಗೆದಷ್ಟು ಆಳ ಅನ್ನುವ ಹಾಗೆ ನಾವು ಆಯುಸ್ಸು ಮುಗಿಯುವವರೆಗೂ ಕಲಿತಾನೆ ಇರುವಂತ ಹಾಗೂ ನಮ್ಮನ್ನು ರೋಗ ಮುಕ್ತರನ್ನಾಗಿ ಮಾಡುವುದು ಕೂಡ ಯೋಗದ ಧ್ಯಾನ ಒಂದೇ ಇದನ್ನ ಎಲ್ಲರೂ ಅರಿತುಕೊಂಡು ದಿನದ ಹತ್ತು ನಿಮಿಷವಾದರೂ ಯೋಗದ ಕಡೆ ಗಮನ ಹರಿಸೋಣ ಆರೋಗ್ಯ ಕಾಪಾಡಿಕೊಳ್ಳೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಈ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಅಧ್ಯಕ್ಷರು ಶ್ರೀ ಎಂಜಿ ಪಾಟೀಲ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಗುರುಬಳಗದ ಅಧ್ಯಕ್ಷರು ಶ್ರೀ ಎಸ್ ಎಸ್ ಹಿರೇಮಠ್ ಪ್ರಜಾಪ್ರೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಪಂತ್ ನಗರ್ ಘಟಕದ ಸಂಚಾಲಕಿ ಅಕ್ಕಮ್ಮ ಪ್ರಜಾಪ್ರೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಿಂಧೋಳಿ ಘಟಕದ ಸಂಚಾಲಕಿ ಅಕ್ಕ ಅನುರಾಧ ಅಕ್ಕನವರು ಹಾಗೂ ಶ್ರೀರಾಮಪ್ಪ ಹಟ್ಟಿ ನಿವೃತ್ತ ಕೆಎಸ್ ಅಧಿಕಾರಿ ಸಿಪಿಐ ಶಂಕರ್ನಾಥ್ ಮದಿಹಳ್ಳಿ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಪಾರ್ವತಿ ಎಸ್ ತಳ್ವಾರ್ ಮತ್ತು ಮಾಜಿ ಸೈನಿಕರು ಶಿಕ್ಷಕರು ಹಿರಿಯ ನಾಗರಿಕರು ಭಾಗವಹಿಸಿದ್ದರು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ ನಮಸ್ಕಾರ ಯೋಗ ದಿನಾಚರಣೆಯನ್ನು ಪಂತನಗರದ ಶಿವಾಲಯದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಆರೋಗ್ಯವಂತ ಭಾರತ ಆರೋಗ್ಯವಂತ ವಿಶ್ವಕ್ಕೆ ಮುನ್ನುಡಿ ಹಾತ ಈ ಯೋಗದ ಒಂದು ಲಾಭವನ್ನು ನಾವೆಲ್ಲ ತಗೊಂಡುಕೊಂಡಿದ್ದೀವಿ ಏಳು ದಿವಸಗಳವರಿಗೆ ಅಭ್ಯಾಸ ಮಾಡ್ತಾ ನಮ್ಮಲ್ಲಿರ್ತಕ್ಕಂಥ ಯೋಗ ಪಟುಗಳು ಶ್ರೀಯುತ ರಾಜು ಪಾಟೀಲ್ ಅವರು ಹಾಗೂ ಸಿದ್ಧಾರ್ಥ್ ಕೆಡಗೇರಿ ಸರ್ ಅವರು ಬಂದು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಬಂದು ಈ ಯೋಗದ ದಿನಾಚರಣೆಯನ್ನು ಯಶಸ್ವಿಯಾಗಿಗೊಳಿಸಿದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಬಯಸ್ತೇನೆ ಆದ್ಯಂತ ಎಂಟನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮೈಸೂರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅದು ಹೆಮ್ಮೆಯ ಸಂಗತಿ ಆ ಒಂದು ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಪಂತನಗರದಲ್ಲಿ ನಾವು ಯೋಗ ಸ್ವೀರನ್ನು ಹಮ್ಮಿಕೊಂಡು ಪ್ರತಿಯೊಬ್ಬ ಮನೆ ಮನೆಗೆ ಪ್ರತಿಯೊಬ್ಬ ಸದಸ್ಯರಿಗೆ ಯೋಗದ ಅರ್ಥವನ್ನು ತಿಳಿಸುವಗೋಸ್ಕರ ಇವತ್ತು ಈ ಯೋಗದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ವಿ ಮುಂಬರುವ ದಿವಸದಲ್ಲಿ ಪ್ರತಿ ದಿವಸ ನಾವು ಶಿವಮಂದಿರದಲ್ಲಿ ಬೆಳಗಿನ ಜಾವ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಈ ಒಂದು ಯೋಗ ಶಿಬಿರವನ್ನು ಇಲ್ಲಿನ ಪ್ರಾರಂಭ ಮಾಡಬೇಕನ್ನುವಂಥ ಮಹದಾಶೆಯನ್ನು ಇಟ್ಕೊಂಡು ಇವತ್ತು ಈ ಒಂದು ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆಯನ್ನು ನಾವು ಇದ್ದೀವಿ ಇಲ್ಲಿ ನಮಗೆ ಭಾಳಷ್ಟು ಸಂತೋಷ ಅಂತಂದರೆ ಓಂ ಶಾಂತಿಯ ಅಕ್ಕಂದಿರು ಅಣ್ಣಂದಿರು ಹಾಗೂ ಇಲ್ಲಿ ದೇಶದಲ್ಲಿ ಹಲವಾರು ಜಾಗೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತ ಆಗಿರ್ಬಂದಾಗ ಎಲ್ಲ ಮಾಜಿ ಸೈನಿಕರು ಹಾಗೂ ಶಿಕ್ಷಕರು ಬಂದ ಎಲ್ಲರೂ ಇರುವುದರಿಂದ ಆರೋಗ್ಯವೇ ಭಾಗ್ಯ ಅನ್ನುವಂಥ ವಿಚಾರದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕನ್ನುವ ವಿಚಾರದೊಂದಿಗೆ ಹಮ್ಮಿಕೊಂಡಿದ್ದೇವೆ ನಾನು ಎಂ ಜಿ ಪಾಟೀಲ್ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಅಧ್ಯಕ್ಷ ಶಾಂತಿ ಸರ್ವಶಕ್ತಿವಂತ ಸರ್ವಜ್ಞ ಪರಮಾತ್ಮನ ನೆನಪಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಆಯೋಜಿಸಿರುವ ಅಂತಾರಾಷ್ಟ್ರೀಯ ಯೋಗ ದಿವಸದ ಅಂಗವಾಗಿ ಇಂದು ಶಿವಾಲಯದಲ್ಲಿ ನಾವೆಲ್ಲ ಸಂಯುಕ್ತಾಶ್ರಯದಲ್ಲಿ ಶಿಕ್ಷಕರ ಸಂಘ ಹಾಗೂ ಮಾಜಿ ಸೈನಿಕರ ಸಂಘ ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶಾರೀರಿಕ ಯೋಗವನ್ನು ಅನೇಕ ಯೋಗ ಗುರುಗಳು ನಮಗೆ ಪರಿಚಯ ಮಾಡಿಕೊಟ್ರು ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಆಧ್ಯಾತ್ಮಿಕ ಯೋಗವನ್ನು ಕಲಿಸ್ತಾ ಇದ್ದೇವೆ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ ಶರೀರದ ಅಸ್ವಸ್ಥತೆಗೆ ಕಾರಣ ಮಾನಸಿಕ ಅಸ್ವಸ್ಥತೆ ಅಂತ ನಾವು ಹೇಳ್ತೀವಿ ಯಾವಾಗ ಮನಸ್ಸು ಸದೃಢ ಆಗ್ತದ ಶಾಂತಿ ಸುಖ ನೆಮ್ಮದಿಯಿಂದ ಇರ್ತದ ಆವಾಗ ನಮ್ಮ ಜೀವನದಲ್ಲಿ ನಾವು ಆರೋಗ್ಯವನ್ನು ಕಾಯ್ಕೊಳ್ಳಿಕ್ಕೆ ಸಾಧ್ಯ ಹಾಗೂ ನಮ್ಮ ಸಂಬಂಧಿಕರ ಜೊತೆಗೆ ನಾವು ಎಷ್ಟೊಂದು ಸ್ನೇಹ ಪ್ರೀತಿಯಿಂದ ಇದ್ದಾಗ ನಮ್ಮ ಮನೆಯಲ್ಲಿ ನಾವು ಸುಖದಿಂದ ಇರಲು ಸಾಧ್ಯ ಹಾಗಾಗಿ ಈ ಯೋಗವು ಶಾರೀರಿಕ ಮಾತು ಮಾನಸಿಕ ಆರೋಗ್ಯವನ್ನು ಕೊಡುವಂತದ್ದಾಗಿದೆ ಅಂತ ನಾನು ಹೇಳ್ತಾ ನಾನು ಈಶ್ವರ ವಿಶ್ವವಿದ್ಯಾಲಯದ ಸಂಚಾಲಕಿಯಾಗಿ ಪಂತನಗರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಓಂ ಶಾಂತಿ ಮಾಜಿ ಸೈನಿಕ ಆರ್ ಜೆ ನಿಂಬರಿಗೆ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ನಾವೆಲ್ಲರೂ ಇಲ್ಲಿ ಆಚರಿಸ್ತಾ ಇದ್ದೇವೆ ಈ ಯೋಗ ಯೋಗ ದಿವಸ ಆಚರಿಸುವುದಂತಂದರೆ ನಮ್ಮ ಶರೀರ ಸದೃಢವಾಗಿರಬೇಕು ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು ಮತ್ತು ನಮ್ಮ ಕಾರ್ಯದಲ್ಲಿ ಯಾವಾಗಲೂ ಒಳ್ಳೆಯ ಇದು ಇರಬೇಕು ಈ ಯೋಗ ಏರೋದಲ್ಲ ನಾವು ಇಲ್ಲಿ ಬಂದು ಇಲ್ಲಿ ಯೋಗ ದಿವಸ ಮಾತ್ರ ಮಾಡದೆ ಮನೆಯಲ್ಲಿ ನಾವು ಸಾಧ್ಯವಾದಷ್ಟು ಅದನ್ನು ಪ್ರತಿ ದಿವಸ ಮಾಡಬೇಕು ನಮ್ಮ ಮಾಜಿ ಸೈನಿಕ ಇದು ಸೈನಿಕರ ಮಾಜಿ ಸೈನಿಕರ ಈ ಸಂಘಟನೆಯ ಅಧ್ಯಕ್ಷರು ಹೇಳಿದಂತೆ ಇಲ್ಲಿ ಪ್ರತಿ ದಿವಸ ಇನ್ನು ಈ ಯೋಗ ಕಾರ್ಯಕ್ರಮವನ್ನು ಇಟ್ಟುಕೊಳ್ಬೇಕು ಅಂತೇಳಿ ಏನು ಇದ್ರು ಮಾಡಿದ್ದಾರೆ ಅದು ಭಾಳ ಒಳ್ಳೆಯ ಕೆಲಸ ಅದರಿಂದ ಎಲ್ಲರಿಗೂ ಒಳ್ಳೇದು